ಆಲದ ಮರದಂತೆ ಆರ್ಭಟಿಸಿ ಹಿಗ್ಗದೆ ತೆಂಗಿನ ಮರದಂತೆ ತುಂಬಾ ಸರಳವಾಗಿ ನೇರವಾಗಿ ಎತ್ತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆದ ಅದ್ಭುತ ನಟ ನಮ್ಮ ಶಂಕರಣ್ಣ ಶಂಕರಣ್ಣನ ಅಣ್ಣ ಅನಂತನಾಗ್ ನಾಗರಕಟ್ಟೆ ಅನಂತನಾಗ್ ನಾಗರಕಟ್ಟೆ ಎಂಬ ಮೂಲ ಹೆಸರಿನ ಕನ್ನಡ ಚಿತ್ರರಂಗದ ನಟ ಅನಂತ್ನಾಗ್ ಬಿಸಿಲಾದರೇನು ಮಳೆಯಾದರೇನು ಎಂದು ಸುಮ್ಮನೆ ತನ್ನ ಪಾಡಿಗೆ ತಾನು ಕನ್ನಡ ಸಿನಿಮಾಗಳಲ್ಲಿ ನಟಿಸುತ್ತಾ ಸಾಗಿದ್ರು ಸಾಧನೆಯ ದಾರಿಯನ್ನ ಸಭಿಸಿದ್ರು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅನಂತನಾಗ್ ಯಂಗ್ ಅಂಡ್ ಎನರ್ಜೆಟಿಕ್ ಚಾಕೊಲೇಟ್ ಹೀರೋ ಆಗಿದ್ರು ಅಮ್ಮಿ ನಿನ್ ಗಂಡ ಹೆಂಗಿರಬೇಕು ಅಂತ ಕೇಳಿದ್ರೆ ಅಂದಿನ ಇನ್ನಾದೆಷ್ಟೋ ಜನ ಹೆಣ್ಣುಮಕ್ಕಳು ಅನಂತ್ನಾಗ್ ತರ ಇರಬೇಕು ಅಂತ ಇದ್ರು ನವರಸಗಳನ್ನ ನಾಜೂಕಾಗಿ ಹೆಚ್ಚು ಕಡಿಮೆ ಇಲ್ಲದೆ ಬ್ಯಾಲೆನ್ಸ್ ಮಾಡಿಕೊಂಡು ನಟಿಸುತ್ತಿದ್ದ ಅನಂತನಾಗ್ ನಟರಲ್ಲಿ ಅನಂತನಾಗ್ ಕೂಡ ಒಬ್ಬರು ಅವರ ಕನ್ನಡ ಭಾಷೆಯ ಸ್ಪಷ್ಟತೆ ಹಾಗೂ ಡೈಲಾಗ್ ಡೆಲಿವರಿ ಅಂತೂ ತುಂಬಾನೇ ಅದ್ಭುತ ಅದೆಷ್ಟೋ ಯುವ ನಟರಿಗೆ ಸ್ಪೂರ್ತಿಯಾಗುತ್ತಾರೆ ಅನಂತ್ನಾಗ್ ಅವರ ಅದೆಷ್ಟೋ ಸಿನಿಮಾಗಳಲ್ಲಿ ಜನರನ್ನ ಕಣ್ಣು ತುಂಬಾ ಅಳಿಸಿದ್ದಾರೆ ಹೊಟ್ಟೆ ತುಂಬಾ ನಗಿಸಿದ್ದಾರೆ ಅವರ ಹಂಸಗೀತೆಯಂತಹ ಚಿತ್ರದಲ್ಲಿ ನಟಿಸಿ ಜನರ ಮನಸ್ಸನ್ನ ಜಾಗೃತಗೊಳಿಸಿದ್ದಾರೆ ಇಂತಹ ಅನಂತ್ನಾಗ್ನಂತಹ ಅನಂತ್ನಾಗ್ ಅವರಿಗೂ ಕೂಡ ಒಂದು ಸಣ್ಣ ಲವ್ ಸ್ಟೋರಿ ಇದೆ ಅನಂತ್ನಾಗ್ ಅವರು ಯಾವುದೋ ಸಿನಿಮಾ ಶೂಟಿಂಗ್ ಆಗಿ ನಂದಿ ಬೆಟ್ಟಕ್ಕೆ ಹೋಗಿದ್ರು ಶೂಟಿಂಗ್ ಮುಗಿಸಿಕೊಂಡು ವಾಪಸ್ ಬರುವಾಗ ನಟಿ ಗಾಯತ್ರಿ ಅವರನ್ನ ತಮ್ಮ ಕಾರಿನಲ್ಲಿಯೇ ಕೂರಿಸಿಕೊಂಡರು ವಾಪಸ್ ಬರುವಾಗ ಕಾರಿನಲ್ಲಿಯೇ ಗಾಯತ್ರಿ ಅವರನ್ನ ನೀವು ನನ್ನನ್ನ ಮದುವೆಯಾಗುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಲವ್ ಗಿವು ಅನ್ನದೇ ಡೈರೆಕ್ಟ್ ಆಗಿ ಮದುವೆ ಮ್ಯಾಟರ್ಗೆ ಬಂದು ಬಿಟ್ಟರು ಅನಂತ್ನಾಗ್ ನಂತರ ಇಬ್ಬರು ಪರಸ್ಪರ ಒಪ್ಪಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಟಿ ಗಾಯತ್ರಿ ಅವರನ್ನ ಅನಂತ್ನಾಗ್ ಮದುವೆಯಾದರು ಮದುವೆಯಾದ ಮೇಲೆ ಅನಂತ್ನಾಗ್ ಅವರನ್ನ ಗಾಯತ್ರಿ ಅವರು ಪ್ರೀತಿಸೋಕೆ ಕಲ್ತಿದ್ದು ಮದುವೆಯಾದ ಮೇಲೆ ನನ್ನನ್ನು ಸಿನಿಮಾಗಳಲ್ಲಿ ನಟಿಸು ಎಂದು ಒತ್ತಾಯ ಮಾಡಬಾರದು ಎಂದು ಗಾಯತ್ರಿ ಅವರು ಅನಂತನಾಗ್ ಅವರಲ್ಲಿ ಹೇಳಿಕೊಂಡಿದ್ರು ಕೇಳಿಕೊಂಡಿದ್ರು ಮದುವೆಯ ನಂತರ ನಟಿ ಗಾಯತ್ರಿ ಯಾವುದೇ ಚಿತ್ರಗಳಲ್ಲೂ ನಟಿಸಲಿಲ್ಲ ಅನಂತನಾಗ್ ಅವರನ್ನ ಅವರು ತುಂಬಾ ಪ್ರೀತಿಸುತ್ತಾರಂತೆ ಅನಂತನಾಗ್ ಅವರ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಬೆಂಬಲವಾಗಿ ನಿಲ್ಲುತ್ತಾರಂತೆ ಪತ್ನಿ ಗಾಯತ್ರಿ ಈ ಎಲ್ಲ ವಿಷಯಗಳನ್ನು ಒಂದು ಖಾಸಗಿ ವಾಹಿನಿ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ ನಟ ಅನಂತ್ನಾಗ್ ಸ್ಪುರದ್ರೂಪಿ ನಟ ಅನಂತ್ನಾಗ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು